ಹೇ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವಾಜ್ ಮಾಡ್ತೀನಿ. ವೆಲ್ಕಮ್ ಟು ಸ್ಯಾಂಡ್ ಅಲರ್ಟ್ ಫ್ಲಿಕ್ಸ್. ಇನ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಫ್ರೆಂಡ್ಸ್, ನಾಳೆ ಶುಕ್ರವಾರ, ಇವತ್ತು ಗುರುವಾರ, ಹೋದ ಗುರುವಾರ ಹೇಳಿದೆ ನಿಮ್ಗೆ 9 ಮೂವಿ ಬಗ್ಗೆ. ಸೊ ಈ ಗುರುವಾರ ಇನ್ನ 7 ಮೂವಿ ರಿಲೀಸ್ ಆಗ್ತಿದೆ ನಾಳೆ. ಸೊ ಅದ್ರ ಬಗ್ಗೆ ಹೇಳೋಣ. ಫಸ್ಟ್ ಲಿಸ್ಟ್ ಹೇಳ್ಬೇಡೋಣ. ನಾಳೆ ಬಂದ್ಬಿಟ್ಟು ಮೇನಾಗಿ ರಿಲೀಸ್ ಆಗಿರೋದು ಪೆಟ್ರೋಮ್ಯಾಕ್ಸ್, ಬೆಂಕಿ, ಓ ಮೈ ಲವ್, ಗಾರ್ಗಿ, ಮತ್ತು ಅದ್ರ ಜೊತೆಗೆ ಪದ್ಮಾವತಿ, ಚೇಸ್, ಮತ್ತು ಕರ್ಮಣ್ಯ ವಾದಿಕ ರಸ್ತೆ ಅಂತ ಅಂದ್ಬಿಟ್ಟು 7 ಫಿಲಮ್ ರಿಲೀಸ್ ಆಗ್ತಿದೆ ನಾಳೆ. ಇನ್ನು ಮುಂದೆ ಎಲ್ಲರಿಗೂ ಹಬ್ಬಾನೇ ಅಂತ ಅಂತಿದ್ದೀನಿ. ಸೊ ಬಟ್ ಯಾವ್ಯಾವ ಮೂವಿ ನೋಡ್ಬೇಕು ಅನ್ನೋದು ಅದು ನಿಮ್ಮ ಚಾಯ್ಸು. ಒಟ್ಟಿನಲ್ಲಿ ಕನ್ನಡ ನೋಡ್ರಪ್ಪ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಮಾತಾಡಬೇಕಂದ್ರೆ ನೀನಾಸಂ ಸತೀಶ್ ಅವರು ಮತ್ತು ಹರಿಪ್ರಿಯಾ ಅವರು ಸೇರಿ ಅದನ್ನು ಡೈರೆಕ್ಟರ್ ಮಾಡಿರೋದು ಬಂದ್ಬಿಟ್ಟು ವಿಜಯ್ ಪ್ರಸಾದ್ ಅವರು. ಸೊ ಆ ಮೂವಿ ಹೆಸರೇ ಪೆಟ್ರೋಮ್ಯಾಕ್ಸ್. ನಾಳೆ ರಿಲೀಸ್ ಆಗ್ತಾ ಇದೆ ಪೆಟ್ರೋಮ್ಯಾಕ್ಸು. ಸೊ ನೀವೆಲ್ಲ ಗೊತ್ತು ವಿಜಯ್ ಪ್ರಸಾದ್ ಅವರು ಹೆಂಗೆ ತೆಗಿತಾರೆ ಮೂವೀಸ್ ಅಂತ ಅಂದ್ಬಿಟ್ಟು, ಎಲ್ಲ ಡಬಲ್ ಮೀನಿಂಗ್ ಇರುತ್ತೆ, ಗಲೀಜಿರುತ್ತೆ ಅಂತ ನೀವು ಅನ್ಕೋತೀರ. ಬಟ್ ಒಂದು ಒಳ್ಳೆ ಮೆಸೇಜ್ ತೋರಿಸಿರ್ತಾರೆ, ಆ ಥರ ತೋರಿಸಿರ್ತಾರೆ ಜನಕ್ಕೆ ನಗ್ಸೋಕ್ಕೋಸ್ಕರ ಅಥವಾ ಏನೇನಿದ್ದಕ್ಕೆ ತೋರಿಸಿದ್ದಾರೆ, ಬಟ್ ಒಂದು ಮೆಸೇಜ್ ತೋರಿಸ್ತಾರೆ. ಸೊ ಇದು ಟ್ರೈಲರಲ್ಲಿ ನೋಡ್ದಂಗೆ ಸ್ಟಾರ್ಟಿಂಗ್ ಗಲೀಜನ್ನೇ ತೋರಿಸಿದ್ದಾರೆ, ಮತ್ತು ಲಾಸ್ಟಲ್ಲಿ ಡೈಲಾಗ್ ಹೇಳ್ತಾರಲ್ಲ ನೀನಾಸಂ ಸತೀಶ್ ಅವರು, ಆ ಡೈಲಾಗ್ ನೀವೆಲ್ಲ ನೋಡಿರ್ಬೋದು. ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಹಾಕೋದು, ಮಕ್ಕಳನ್ನ ಅನಾಥಾಶ್ರಮಕ್ಕೆ ಹಾಕೋದು, ಸೊ ಇದು ನಿಜವಾದ ಗಲೀಜ್ ಅಂತ ಅಂದ್ಬಿಟ್ಟು ನೀನಾಸಂ ಸತೀಶ್ ಅವರು ಹೇಳ್ತಾರೆ. ಸೊ ಹಂಗೆ ವಿಜಯ್ ಪ್ರಸಾದ್ ಅವರು ಏನೋ ಒಂದು ತೋರ್ಸೋಕ್ಕೆ ಪ್ರಯತ್ನ ಮಾಡಿರ್ತಾರೆ. 100% ಮೆಸೇಜ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಸೊ ನಾಳೆ ನಾನು 200% ಇದಕ್ಕಂತೂ ಹೋಗ್ತಾನೆ ಇದ್ದೀನಿ. ವಿಜಯ್ ಪ್ರಕಾಶ್ ಅವ್ರದ್ದು ನೆಕ್ಸ್ಟ್ ತೋತಾಪುರಿ ಬರ್ತಾ ಇದೆ, 30 September ತೋತಾಪುರಿ ರಿಲೀಸ್ ಆಗ್ತಾ ಇದೆ. ಸೊ ಅಂದರೆ ಬ್ಯಾಕ್ ಟು ಬ್ಯಾಕ್ ಮೂವೀಸ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಟ್ರೈಲರ್ ನೋಡಿರ್ತೀರ, ತೋತಾಪುರಿ ಟ್ರೈಲರ್ ನಿಮಗೆಲ್ಲ ಎಷ್ಟೋ ಜನಕ್ಕೆ ಇಷ್ಟ ಆಗಿದೆ, ಎಷ್ಟೋ ಜನಕ್ಕೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗಿದೆ. ಯಾಕಂದರೆ ಡಾಲಿ ಅವ್ರ ಕ್ಯಾರೆಕ್ಟ್ರು ಎಲ್ಲ, ಡಾಲಿ ಅವ್ರನ್ನ ನೀವು ಇಷ್ಟು ದಿವಸ ಒಬ್ಬ ವಿಲನ್ ಥರ ಹೀರೋ ಥರ ನೋಡಿರ್ತೀರ, ಬಟ್ ಈ ಥರ ಕಾಮಿಡಿಯನ್ ಥರ ಯಾವತ್ತೂ ನೋಡಿರಲ್ಲ. ಸೊ ಆ ಥರ ಕ್ಯಾರೆಕ್ಟ್ರು ಅಂದರೆ ಅವರು ಬಂದ್ಬಿಟ್ಟು ಒಂದು ಸರಳತೆ, ಅಂದರೆ ಒಂದು ಇವಾಗ ನಾನು ನನ್ನ ಫ್ರೆಂಡು ಮತ್ತು ಹೆಂಗೆ ಮಾತಾಡ್ಕೋತೀವಿ ಆ ಥರ ಮಾತುಗಳಲ್ಲೇ ಒಂದು ಹೇಳ್ಕೊಂಡು ಹೋಗಿ ಸ್ಟೋರಿನ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಫುಲ್ಲು ನಗಿಸ್ತಾ ಇರ್ತಾರೆ. ಸೊ ಆದರೆ ಅವ್ರದ್ದಾದ ಅದು ಡಬಲ್ ಮೀನಿಂಗ್, ಅವ್ರದ್ದಾದ ಭಾಷೆಯಲ್ಲಿ ನಗಿಸ್ತಿರ್ತಾರೆ. ಸೊ ಅವ್ರಿಗಂತೂ ನಾನು ಪಕ್ಕಾ ಒಂಥರ ಇದು ಅವ್ರ ಮೂವೀಸ್ ಯಾವುದೂ ಮಿಸ್ ಮಾಡಲ್ಲ. ಅದಕ್ಕೇ ನಾಳೆ ಪೆಟ್ರೋಮ್ಯಾಕ್ಸ್ ಖಂಡಿತ ಹೋಗ್ತೀನಿ. ಸೊ ಅದನ್ನು ರಿವ್ಯೂ ಕೊಡ್ತೀನಿ. ಸೊ ವೆಯ್ಟ್ ಮಾಡಿ, ನಾಳೆ ಗಂಟೆ ವೆಯ್ಟ್ ಮಾಡಿ, ನಾಳೆ ನೋಡ್ಬಿಟ್ಟು ರಿವ್ಯೂ ಕೊಡ್ತೀನಿ. ಸೊ ಫ್ರೆಂಡ್, ನಾನು ಎರಡನೇದಾಗಿ ಮಾತಾಡೋದಾದ್ರೆ ಬೆಂಕಿ ಅಂತ ಅಂದ್ಬಿಟ್ಟು ಬರ್ತಿದೆ. ಇದು ಇದ್ರಲ್ಲಿ ಬಂದ್ಬಿಟ್ಟು ಮೈನ್ ಲೀಡ್ ಬಂದ್ಬಿಟ್ಟು ಅನೀಶ್ ಅವರು ಮತ್ತು ಸಂಪದ ಅವ್ರು ಮಾಡ್ತಿದ್ದಾರೆ. ಇದಕ್ಕೆ ಡೈರೆಕ್ಟರ್ ಬಂದ್ಬಿಟ್ಟು AR ಶಾನ್ ಅಂತ ಅಂದ್ಬಿಟ್ಟು. ಇನ್ನೊಂದು ವಿಶೇಷ ಏನಂದರೆ ಅನೀಶ್ ಅವರೇ ಇದಕ್ಕೆ ಪ್ರೊಡ್ಯೂಸರ್ ಆಗಿ ಸಹ ಮಾಡ್ತಿದ್ದಾರೆ. ಸೊ ಇದಕ್ಕೂ ನಾಳೆ ಹೋಗಬೇಕು ಅಂತ ಇದ್ದೀನಿ. ಅಂದರೆ ಟ್ರೈಲರ್ ನೋಡಿದ್ರೆ ಒಂದು ಅಣ್ಣ ತಂಗಿ ಫೀಲಿಂಗ್ ಒಂಥರ ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ಒಂಥರ ಅಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅಣ್ಣ ತಂಗಿ ಫೀಲಿಂಗ್, ಒಂದು ತಂಗಿಗೆ ಎಷ್ಟು ಕಷ್ಟ ಬಂದರೆ ಅಣ್ಣ ಹೆಂಗೆ ರಿಯಾಕ್ಟ್ ಆಗ್ತಾರೆ ಅನ್ನೋದು ತೋರಿಸಿದ್ದಾರೆ. ಸೊ ಇದಕ್ಕೂ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಹೋಗ್ತೀನಿ ಅಂದ್ಕೊಂಡಿದ್ದೀನಿ. ಸೊ ಹೋದರೆ ಇದೇ ಇದು ಚಾನಲಲ್ಲಿ ನಾಳೆ ಬರುತ್ತೆ ರಿವ್ಯೂಸ್, ವೆಯ್ಟ್ ಮಾಡಿ ಅದಕ್ಕೆ. ಫ್ರೆಂಡ್ಸ್, ಮೂರನೇದಾಗಿ ಬಂದ್ಬಿಟ್ಟು ಛೇದ್ ಅಂತ ರಿಲೀಸ್ ಆಗ್ತಾ ಇದೆ. ಇದಕ್ಕೆ ಬಂದ್ಬಿಟ್ಟು ರಾಧಿಕಾ ನಾರಾಯಣ್ ಮತ್ತು ಅವಿನಾಶ್ ಅಂತ ಅಂದ್ಬಿಟ್ಟು ಇದಕ್ಕೆ ಮೈನ್ ಲೀಡಾಗಿ ಮಾಡ್ತಿದ್ದಾರೆ. ಇದಕ್ಕೆ ಬಂದ್ಬಿಟ್ಟು ಡೈರೆಕ್ಟರ್ ಬಂದ್ಬಿಟ್ಟು ವಿಲೋಕ್ ಶೆಟ್ಟಿ ಅಂತ ಅಂದ್ಬಿಟ್ಟು ಡೈರೆಕ್ಟ್ರು. ಸೊ ಇದು ಟ್ರೈಲರ್ ನೋಡಿದ್ರೆ ತುಂಬ ಪ್ರಾಮಿಸ್ ಆಗಿದೆ, ಇಂಪ್ರೆಸ್ ಆಗಿದೆ. ಸೊ ಇದೂ ಚೆನ್ನಾಗಿರುತ್ತೆ. ಸೊ ನಾಳೆವರೆಗೂ ವೆಯ್ಟ್ ಮಾಡೋಣ, ನೋಡೋಣ ಯಾವ್ದು ನೋಡ್ತೀರ ಅಂತ. ನನಗೆ ಇನ್ನೂ ಕನ್ಫ್ಯೂಷನ್ ಇದೆ. ಈ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ಯಾವ್ಯಾವ ಮೂವಿ ನೋಡ್ತೀನಿ ಅಂತ ಕನ್ಫರ್ಮ್ ಮಾಡಿಕೊಂಡು. ಫ್ರೆಂಡ್ಸ್, ನಾಳೆ ಹಂಗೆ ಪದ್ಮಾವತಿ ಅಂತ ರಿಲೀಸ್ ಆಗ್ತಿದೆ. ಇದಕ್ಕೆ ಬಂದ್ಬಿಟ್ಟು ಡೈರೆಕ್ಟರ್ ಬಂದ್ಬಿಟ್ಟು ಮಿಥುನ್ ಚಂದ್ರಶೇಖರ್ ಅಂತ ಇದಕ್ಕೆ ಡೈರೆಕ್ಟ್ರು. ಇದಕ್ಕೆ ಮೈನ್ ಲೀಡಾಗಿ ಬಂದ್ಬಿಟ್ಟು ವಿಕ್ರಮಾರ್ಯ ಮತ್ತು ಮೇಘನಾ ರಾಮ ಅಂತ ಅಂದ್ಬಿಟ್ಟು ಮೈನ್ ಲೀಡಾಗಿ ಮಾಡ್ತಿದ್ದಾರೆ. ಸೊ ಇದ್ರ ಟ್ರೈಲರ್ ನೋಡಿರ್ಬೋದು ನೀವೆಲ್ಲ, ಅದು ಬಂದ್ಬಿಟ್ಟು ಅದೇನೋ ಲವ್ ಸ್ಟೋರಿ ಥರ ಇದೆ, ಬಟ್ ಇದ್ರ ಜೊತೆಗೆ ಕುಸ್ತಿ ಆಡ್ಕೊಂಡಿದ್ದಾರೆ. ಇನ್ನೊಂದು ವಿಶೇಷ ಏನಂದರೆ ಇದರಲ್ಲಿ ಒಂದು ಅಮ್ಮ ಸಾಂಗ್ ಇದೆ, ಸೊ ಮಾತೃದೇವ ಭವ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಸಾಂಗು. ಅದಕ್ಕೆ ನನಗೆ ತುಂಬ ಇಂಪ್ರೆಸ್ ಆಗಿ ನಾಳೆ ಇದಕ್ಕೆ 100% ಹೋಗೇ ಹೋಗ್ತಿದ್ದೀನಿ. ಈ ಸಾಂಗ್ಗೋಸ್ಕರನೇ ಮೂವಿ ನೋಡೋಕೆ ಹೋಗ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಮೂವಿ ಹೇಳಬೇಕಂದ್ರೆ ಗಾರ್ಗಿ ಅಂತ ಅಂದ್ಬಿಟ್ಟು, ಸಾಯಿ ಪಲ್ಲವ್ ಇದು ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಗಾರ್ಗಿ ಅಂತ ರಿಲೀಸ್ ಆಗ್ತಾ ಇದೆ. ಫ್ರೆಂಡ್ಸ್, ಈ ಗಾರ್ಗಿನ ಬಂದ್ಬಿಟ್ಟು ಗೌತಮ್ ರಾಮಚಂದ್ರನ್ ಅಂತ ಅಂದ್ಬಿಟ್ಟು ಡೈರೆಕ್ಟರ್ ಮಾಡಿದ್ದಾರೆ. ಇನ್ನು ಆ್ಯಕ್ಟರ್ಸಿಗೆ ಬಂದರೆ ಇನ್ನು ಇಲ್ಲಿ ಬುಕ್ ಮೈ ಶೋ ಅಲ್ಲಂತೂ ಯಾವ ಆ್ಯಕ್ಟರ್ಸ್ ತೋರಿಸ್ತಿಲ್ಲ. ಸೊ ಇವರು ಸಾಯಿ ಪಲ್ಲವ್ ಒಬ್ಬರನ್ನೇ ಮೈನ್ ಆಗಿ ತೋರು, ಒಬ್ಬರನ್ನೇ ತೋರಿಸ್ತಿರೋದು ಮೈನ್ ಆಗಲ್ಲ, ಒಬ್ಬರನ್ನೇ ತೋರಿಸ್ತಿದ್ದೀನಿ, ಯಾವ ಆ್ಯಕ್ಟರ್ಸ್ ತೋರಿಸ್ತಿಲ್ಲ. ಅಂದರೆ ಅವ್ರ ಪವರ್ ಏನಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ ನಿಮಗೆ. ಅವರೊಬ್ಬರು ಇರೋದಕ್ಕೇ ಅಷ್ಟು ಮೂವಿ ಮೇಲೆ ಹೈಪ್ ಇದೆ ಅಂದರೆ. ಸೊ ಈ ಮೂವಿ ಬಂದ್ಬಿಟ್ಟು ಡೈರೆಕ್ಟ್ ಕನ್ನಡ ಅಲ್ಲ, ಬಟ್ ಕನ್ನಡದಲ್ಲಿ ಸಾಯಿ ಪಲ್ಲವಿ ಅವರೇ ವಾಯ್ಸ್ ಡಬ್ ಮಾಡಿದ್ದಾರೆ. ಅವ್ರ ವಾಯ್ಸೇ ನಮಗೆ ಕೇಳೋಕ್ಕೆ ಸಿಗುತ್ತೆ. ತುಂಬ ಖುಷಿಯಾಗುತ್ತಿದ್ದಾರ ಬೇರೆ ಆ್ಯಕ್ಟರು ನಮ್ಮ ಕನ್ನಡದಲ್ಲೇ ಮಾತಾಡೋದು ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಸೊ ಗಾರ್ಗಿ ನೀವೆಲ್ಲ ನೋಡಿದಂಗೆ ಒಂದು ವುಮೆನ್ ಓರಿಯೆಂಟೆಡ್, ಅಂದರೆ ಲೇಡಿ ಓರಿಯೆಂಟೆಡ್ ಅಂತಾರಲ್ಲ, ಸೊ ಆ ಥರ ಮೂವಿ ಹೀರೋ ಇರಲ್ಲ, ಸೊ ಇವರೇ ಎಲ್ಲ ಇರ್ತಾರೆ. ಸೊ ನೋಡೋಣ, ಇದ್ರ ಮೇಲೆ ತುಂಬ ಎಕ್ಸ್ಪ್ರೆಷನ್ ಇದೆ. ಸೊ ಇದನ್ನು ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ನೆಕ್ಸ್ಟ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಓ ಮೈ ಲವ್ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಮೂವಿ. ಸೊ ಫ್ರೆಂಡ್ಸ್, ಓ ಮೈ ಲವ್ ಬಂದ್ಬಿಟ್ಟು ಅಕ್ಷಿತ್ ಶಶಿಕುಮಾರ್ ಅವರು ಮತ್ತು ಕೀರ್ತಿ ಅವರು ಸೇರಿ ಇದು ಮೈನ್ ಲೀಡಾಗಿ ಮಾಡ್ತಾರೆ. ಇದಕ್ಕೆ ಡೈರೆಕ್ಟರ್ ಬಂದ್ಬಿಟ್ಟು ಶ್ರೀನು ಅಂತ ಅಂದ್ಬಿಟ್ಟು, ಸ್ಮೈಲಿ ಶ್ರೀನು ಅಂತ ಅಂದ್ಬಿಟ್ಟು ಇದಕ್ಕೆ ಡೈರೆಕ್ಷನ್ ಮಾಡ್ತಾರೆ. ಸೊ ಇದರಲ್ಲಿ ಒಳ್ಳೆ ಸಾಂಗ್ಸ್ ಇದೆ, ಸಾಂಗ್ಸ್ ಎಲ್ಲ ಇಷ್ಟೊತ್ತಿಗಾಗಲೇ ಮಿಲಿಯನ್ ದಾಟಿದೆ. ಸೊ ಸಾಂಗ್ಸ್ ತುಂಬ ಚೆನ್ನಾಗಿದೆ. ಇನ್ನು ಮೂವಿ ಮೇಲೆ ನಾಳೆ ಎಕ್ಸ್ಪೆಕ್ಟೇಷನ್ ಇದೆ. ನಾನು ಹೇಳ್ತೀನಿ, ನಾನು ಹೋಗ್ತೀನಿ ಇಲ್ವಾ ಅಂತ ಅಂದ್ಬಿಟ್ಟು ಈ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ, ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ. ಇನ್ನು ಮೂವಿ ಮೇಲೆ ಹೋಪ್ಸ್ ಇದೆ, ತುಂಬ ಹೋಪ್ಸ್ ಇದೆ. ಅಂದರೆ ಎಕ್ಸ್ಪೆಕ್ಟೇಷನ್
ಏನಾದರೂ ಇದು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಮೂವಿ ಬಂದ್ಬಿಟ್ಟು ಡೈರೆಕ್ಟರ್ ಮಾಡಿರೋದು ಶ್ರೀಹರಿ ಆನಂದ್ ಅಂತ ಅಂದ್ಬಿಟ್ಟು. ಈ ಮೂವಿಯಲ್ಲಿ ಮೇನ್ ಲೀಡ್ ಆಗಿ ಪ್ರತೀಕ್ ಸುಬ್ರಹ್ಮಣಿ ಮತ್ತು ದಿವ್ಯಾಗೌಡ ಅಂತ ಕಾಣಿಸ್ಕೊಂಡಿದ್ದಾರೆ. ಸೊ ಇದು ಟೈಟಲ್ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ನೋಡೋಣ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಮೂವಿ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಫ್ರೆಂಡ್ಸ್, ಇದು 7 ಮೂವೀಸು ಈ ವಾರ ರಿಲೀಸ್ ಆಗ್ತಿರೋ ಮೂವೀಸು. ಅಯ್ಯೋ, ಈ 7 ಮೂವೀಸ್ನ ರಿಸರ್ಚ್ ಮಾಡಿ ನಾನು 3 ಮೂವೀಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ. ಸೊ ಆ 3 ಮೂವೀಸ್ ಯಾವ್ದಾವ್ದಂದ್ರೆ ನಿಮಗೆಲ್ಲ ಗೊತ್ತಿರೋದಂಗೆ ಫಸ್ಟ್ ಹೇಳ್ದಂಗೆ ಪೆಟ್ರೋಮ್ಯಾಕ್ಸ್ ಒಂದು, ನೆಕ್ಸ್ಟ್ ಬೆಂಕಿ, ಆ ಮೂರನೇದು ಬಂದ್ಬಿಟ್ಟು ಪದ್ಮಾವತಿ ಅಂತ ಅಂದ್ಬಿಟ್ಟು ಈ 3 ಮೂವೀಸ್ ಹೋಗೋಣ ಅಂದ್ಕೊಂಡಿದ್ದೀನಿ. ಆ ಪೆಟ್ರೋಮ್ಯಾಕ್ಸ್ ಏನಕ್ಕಂದ್ರೆ ವಿಜಯಪ್ರಸಾದ್ ಅವ್ರ ಬಗ್ಗೆ ಎಲ್ಲರೂ ಗೊತ್ತಿರುತ್ತೆ ನಿಮ್ಗೆಲ್ಲರೂ. ಇವಾಗ ಟ್ರೈಲರಲ್ಲೇ ಆಗಲೇ ಗೂಗ್ಲಿ ಹಾಕಿದ್ದಾರೆ, ಆದರೆ ಫುಲ್ಲು ಓದಾಗಿಂದ ನಾನು ನಗ್ತಾನೆ ಇರ್ತೀನಿ. ಸೊ ಮ್ಯಾಚ್ ನೋಡೋಕ್ಕೆ ನಾಳೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಾಳೆ ಹೋಗ್ಬಿಟ್ಟು ನೋಡ್ತೀನಿ, ಒಂದೂವರೆ ವರ್ಷಕ್ಕೆ ಹೋಗ್ತಾ ಇದ್ದೀನಿ ಪೆಟ್ರೋಮ್ಯಾಕ್ಸು. ಇನ್ನು ಬೆಂಕಿ ಏನಕ್ಕಂದ್ರೆ ನನಗೆ ಹೆಂಗೋ ನನಗೆ ಅಕ್ಕ ತಂಗಿ ಯಾರು ಇಲ್ಲ, ಅಂದರೆ ಈ ಥರ ಫೀಲಿಂಗ್ ಬರೋ ಮೂವಿ ಅಕ್ಕ ತಂಗಿ ಫೀಲಿಂಗ್ ಅಂದರೆ ತುಂಬ ಇಷ್ಟ. ಒಬ್ಬ ಅಣ್ಣ ಇರ್ಬೋದು, ಒಬ್ಬ ತಮ್ಮ ಇರ್ಬೋದು, ಒಂದು ಅಕ್ಕನ ಫೀಲಿಂಗು, ತಂಗಿ ಫೀಲಿಂಗ್ ತೋರಿಸಿದ್ರೆ. ಸೊ ಇದರಲ್ಲಿ ಬಂದ್ಬಿಟ್ಟು ತಂಗಿ ಬಗ್ಗೆ ಫೀಲಿಂಗ್ ತೋರಿಸಿದ್ದಾರೆ. ಸೊ ಅದೊಂದೇ ಕಾರಣಕ್ಕೆ ನಾನು ಬೆಂಕಿಗೆ ನಾಳೆ ಸೆಲೆಕ್ಟ್ ಮಾಡಿಕೊಂಡು ಬೆಂಕಿಗೆ 4 ವರ್ಷಕ್ಕೆ ಹೋಗ್ತಾ ಇದ್ದೀನಿ. ಇನ್ನು 10 ವರ್ಷಕ್ಕೆ ಬೆಳಗ್ಗೆ ಪದ್ಮಾವತಿಗೆ ಹೋಗ್ತಾ ಇದ್ದೀನಿ. ಪದ್ಮಾವತಿಗೆ ಏನಕ್ಕಂದರೆ ಆ ಮಾತೃದೇವ ಭಾವ ಸಾಂಗ್ ಇದೆ, ಅದು ಮಾತ್ರ ನನಗೆ ಎಷ್ಟು ಇಷ್ಟ ಆಗಿದೆ ಅಂದರೆ ಒಂಥರ ತುಂಬಾ ಇಷ್ಟ ಆಗೋಯ್ತು ಆ ಸಾಂಗ್. ನಾನು ನನ್ನ ಅಕೌಂಟಲ್ಲಿ ರೀಲ್ಸು ಮಾಡಿಬಿಟ್ಟೆ ಆ ಸಾಂಗಿಗೆ, ಅಷ್ಟು ಇಷ್ಟ ಆಯಿತು ನನಗೆ. ಆ ಮಾತೃದೇವ ಭಾವ ಸಾಂಗು ಅಮ್ಮ ಅಂತ ಅಂದ್ಬಿಟ್ಟು ಆ ಸಾಂಗ್ ಬರೋದು ತುಂಬ ಚೆನ್ನಾಗಿದೆ. ಮತ್ತು ಆ ಮೂವಿ ಟ್ರೈಲರ್ ನೋಡಿದ್ರೆ ಒಂಥರ ಡಿಫ್ರೆಂಟ್ ಆಗಿದೆ, ಏನೋಂಥರ ಗೊತ್ತೇ ಆಗ್ತಿಲ್ಲ ಟ್ರೈಲರ್ ಒಂಥರ ಡಿಫ್ರೆಂಟ್ ಆಗಿದೆ. ಆ ಹೀರೋ ಕುಸ್ತಿ ಮಾಡ್ತಿರ್ತಾನೆ, ಮತ್ತು ಇನ್ನೊಂದೇನಂದರೆ ಆ ಲವ್ ಸೀನ್ ಇರುತ್ತೆ. ಸೊ ಗೊತ್ತಾಗ್ತಿಲ್ಲ ಮೂವಿ. ಇನ್ನೊಂದೇನಂದರೆ ಅದು ಬಂದ್ಬಿಟ್ಟು ಸ್ವಲ್ಪ ಇದು ಹೈಪ್ ಬರ್ತಿಲ್ಲ ಮೂವಿಗೆ, ಅದೊಂದು ಕಾರಣಕ್ಕೆ ಅದನ್ನು ಸಪೋರ್ಟ್ ಮಾಡೋಣ ಮತ್ತು ಬೆಳೆಸೋಣ ಅಂತ ಅಂದ್ಬಿಟ್ಟು ಆ ಮೂವಿಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ 10 ತ್ರಿವೇಣಿ ಥಿಯೇಟ್ರಲ್ಲಿ ಪದ್ಮಾವತಿ, ಪಕ್ಕ ಥಿಯೇಟ್ರಲ್ಲಿ ಅನುಪಮದಲ್ಲಿ, 1 ಪೆಟ್ರೋಮ್ಯಾಕ್ಸು, ಮತ್ತು 4 ವೀರೇಶಲ್ಲಿ ಬೆಂಕಿ. ಈ 3 ಮೂವೀಸ್ ನೋಡ್ಬಿಟ್ಟು ಮುಗಿಸ್ಕೊ ಬಂದ್ಬಿಟ್ಟು ರಿವ್ಯೂ ಹೇಳ್ತೀನಿ. ಇವಾಗ ನಾನು 7 ಮೂವೀಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ನೀವು ಯಾವ್ದಕ್ಕೆ ಹೋಗ್ತೀರಾ ಮತ್ತು ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ನನಗೆ ಕೆಳಗಡೆ ಕಮೆಂಟ್ಸ್ ಮಾಡಿ, ಮತ್ತು ಯಾವುದಕ್ಕೆ ರಿವ್ಯೂ ಮಾಡಬೇಕು ಅಂತ ನೀವು ಅನ್ಕೋತೀರಾ ಆ ಮೂವಿನ ಕೆಳಗಡೆ ಕಮೆಂಟ್ ಮಾಡಿ. ಹೋಗ್ಬಿಟ್ಟು ನಾನು ನೋಡಿಕೊಂಡು ಅದಕ್ಕೂ ರಿವ್ಯೂ ಹೇಳ್ತೀನಿ. ಸೊ 4 ವೆಯ್ಟ್ ಮಾಡಿ, ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಪಕ್ಕದಲ್ಲಿ ಬೆಲ್ ಇಟ್ಟಿರುತ್ತೆ, ಅದಕ್ಕೆ ಹೊಡೆದ್ಬಿಡಿ. ಆದರೆ ಏನು ದುಡ್ಡು ಖರ್ಚಾಗಲ್ಲ, ಏನಿಲ್ಲ, ಸುಮ್ಮನೆ ಬೆಟ್ಗಳು ಹೊಡೆದ್ರೆ ಆಗೋಯ್ತು. ಸೊ ನಾಳೆವರೆಗೂ ವೆಯ್ಟ್ ಮಾಡಿ, ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.